ಮಂಗಳಾ, ಅಡುಗೆ ಎಲ್ಲ ರೆಡಿ ಇದೆ. ಎದ್ದೇಳು, ಕೈ ತೊಳ್ಕೊ, ಊಟ ಮಾಡುವಂತೆ. ಇರಿ ಡಾಕ್ಟ್ರಮ್ಮ, ಪೊಲೀಸ್ ಅಪ್ಪನಿಗೊಂದು ಫೋನ್ ಮಾಡಿಬಿಡ್ತೀನಿ, ಅವ್ರನ್ನ ಇಲ್ಲಿಗೆ ಕರೀತೀನಿ. ಆಯ್ತು ಮಂಗಳಕ್ಕ. ಪೊಲೀಸ್ ಅಪ್ಪ ಫೋನ್ ತೆಗಿತಿಲ್ಲ. ಮಂಗಳಕ್ಕ, ನೀನೇ ತಾನೇ ಹೇಳಿದ್ದು ಅರ್ಜೆಂಟಾಗಿ ಯಾವುದೋ ಕೆಲಸ ಬಂತು ಅದಕ್ಕೆ ಹೋದ್ರು ಅಂತ. ಅರ್ಜೆಂಟಾಗಿ ಹೋದವರು ಬಿಸಿ ಆಗಿರ್ತಾರೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ನಿನ್ನ ಮಿಸ್ ಕಾಲ್ ನೋಡಿದ್ಮೇಲೆ ಅವರೇ ಕಾಲ್ ಮಾಡ್ತಾರೆ. ಫಸ್ಟ್ ನೀನು ಊಟ ಮಾಡು. ಹೌದು ಮಂಗಳ, ನೀನು ಊಟ ಮಾಡು. ಇಲ್ಲ ಡಾಕ್ಟ್ರಮ್ಮ, ನಾನು ಅವ್ರಿಗೆ ಮೆಸೇಜ್ ಮಾಡ್ತೀನಿ, ಅವ್ರು ಬಂದ್ಬಿಡ್ತಾರೆ, ಆಮೇಲೆ ಬಂದ್ಮೇಲೆ ಒಟ್ಟಿಗೆನೇ ಊಟ ಮಾಡ್ತೀವಿ. ಹೇಳಿದ್ರೆ ಅರ್ಥ ಆಗಲ್ವಾ ಮಂಗಳ? ಖಾಲಿ ಹೋಟೆಲ್ ಇದೆಯಾ? ನಿನ್ನ ಬಸ್ರಿ ಬೇರೆ, ಊಟ ಮಾಡು. ರಾಜೀವ್ ಬಂದ್ಮೇಲೆ ಅವ್ರ ಜೊತೆ ಕೂತು ಇನ್ನೂ ಒಂದ್ಸಲ ಊಟ ಮಾಡಿದ್ರೆ ಆಯ್ತು. ಯಾರು ಬೇಡ ಅಂದ್ರು? ನೀನ್ ಈಗ ಊಟ ಮಾಡು. ಇಲ್ಲ ಡಾಕ್ಟ್ರಮ್ಮ, ಅಪ್ಪ ಅಮ್ಮ ಊರಿಂದ ಬಂದಿದ್ದಾರಲ್ಲ, ಅವ್ರಿಗೆ ಏನೇನೋ ತಂದಿದ್ರು, ಅದನ್ನೆಲ್ಲ ಒಂದ್ಸಲ ತಿಂದೆ, ಮತ್ತೆ ಇಲ್ಲಿಗೆ ಬಂದ್ಮೇಲೆ ಕೇಕ್ ತಿಂದೆ. ನನ್ನ ಹೋಟೆಲಿಗೆ ಜಾಗನೇ ಇಲ್ಲ. ಪೊಲೀಸ್ ಅಪ್ಪ ಬಂದ್ಮೇಲೆ ಅವ್ರ ಜೊತೆನೆ ಊಟ ಮಾಡ್ತೀನಿ. ತನಿಷಾ, ಅದು ಅವನೇ ತಾನೆ, ಬಾಂಬ್ ಶಂಕರ. ಅಷ್ಟು ಸುಲಭವಾಗಿ ಅವನು ಬಾಯ್ ಬಿಡೋದಿಲ್ಲ, ಅದಕ್ಕೆ ತಾನೆ ಅವನನ್ನ ನಂಬಿಕೊಂಡು ಈ ಕೆಲಸನ ಅವನಿಗೆ ಬಯಸಿರೋದು. ಅಷ್ಟೇ ಅಲ್ಲ, ಅವನೇನಾದ್ರೂ ಸತ್ಯ ಹೇಳಿದ್ರೆ ಅವನು ಲಾಕ್ ಆಗ್ತಾನೆ, ಯಾಕೆಂದ್ರೆ ಅವನ ಕೈಗೆ ಸೇರಿರೋದು ಬರೀ ಅಡ್ವಾನ್ಸ್ ದುಡ್ಡು ಮಾತ್ರ. ಅವನ್ ಏನಾದ್ರೂ ಬಾಯ್ ಬಿಟ್ಟು ಸತ್ಯ ಹೇಳಿದ್ರೆ ಅವನಿಗೆ ಮಿಕ್ಕಿದ ದುಡ್ಡು ಸಿಗಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವನ ಅಷ್ಟು ಸುಲಭವಾಗಿ ಬಾಯ್ ಬಿಡೋದಿಲ್ಲ. ಅಣ್ಣ ಪ್ಲೀಸ್, ನೀನ್ ಸ್ವಲ್ಪ ಧೈರ್ಯವಾಗಿರು. ಧೈರ್ಯವಾಗಿರೋದಲ್ಲ ತನಿಷಾ, ಅವ್ರು ಫೋನ್ ಚೆಕ್ ಮಾಡಿದಾಗ ನಿನ್ ನಂಬರ್ ಗೊತ್ತಾಗಲ್ವಾ ಕಾಲ್ ಲಿಸ್ಟ್ ಅಲ್ಲಿ? ನಾನು ಸಿಕ್ಕಾಕೊಳ್ಳೋದೆ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಪೊಲೀಸ್ ಅವರು ನನ್ನನ್ನ ಹುಡ್ಕೊಂಡು ಬರ್ಬೇಕಿತ್ತು, ನಾನ್ ಲಾಕ್ ಆಗ್ಬೇಕಿತ್ತು. ಆದ್ರೆ ನ್ಯೂಸ್ ಅಲ್ಲಿ ಬರ್ತಾ ಇರೋದು ಅವನ್ನ ಬಾಯ್ ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅವನಿನ್ನು ಬಾಯ್ ಬಿಟ್ಟಿಲ್ಲ. ಇಷ್ಟೊತ್ತು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡ್ಲಿಲ್ಲ, ಇವಾಗ ಉತ್ತರ ಕೊಡು. ಏನಿನ್ ಪ್ಲಾನ್, ಏನಿನ್ ಉದ್ದೇಶ, ಏನಿನ್ ಡೀಲ್, ಉತ್ತರ ಕೊಡು. ಮಾತಾಡ್ರಿ, ನಾನು ನನ್ನ ಮಗಳು ಊಟ ಮಾಡ್ಬೇಕಾಗಿರೋದು ನೀವು ಬೆವರು ಸುರಿಸಿ ಸಂಪಾದನೆ ಮಾಡಿ ತಂದಿರೋ ಹಣದಿಂದನೇ ಹೊರತು ಯಾರು ಅಮಾಯಕರ ರಕ್ತದಿಂದ ಬಂದಿರೋ ಹಣದಿಂದಲ್ಲ. ಸರ್, ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ಮಾಡಿಸಿದ್ದು ಒಂದು ಲೇಡಿ ಸರ್. ಅವರು ಫೋನ್ ಮಾಡಿ ಕರೆಸಿದ್ರು ಸರ್, ಅವ್ರ ಹೆಸರು ನನ್ಗೆ ಹೇಳಿಲ್ಲ ಸರ್. ಅವ್ರು ನನಗೆ ಪ್ರತಿ ಸಲ ಕಾಲ್ ಮಾಡಿದಾಗೆಲ್ಲ ಒಂದೊಂದು ನಂಬರಿಂದ ಕಾಲ್ ಮಾಡ್ತಿದ್ರು, ಅವೆಲ್ಲ ಫೇಕ್ ನಂಬರ್ಸ್ ಸರ್. ಯಾರಿಗೆ ತೊಂದರೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಪ್ರೋಗ್ರಾಮ್ ಏನು ಅಲ್ಲ ಸರ್, ಒಬ್ಬ ಮನುಷ್ಯನ ಬ್ಲಾಸ್ಟ್ ಮಾಡಬೇಕಾಗಿತ್ತು. ನಾನೇ ಅದು ತಗೊಂಡೋಗಿದ್ದೆ, ಅವ್ರ ಮನೆಗೆ ತಲುಪಿಸಿ ಬಂದೆ ಸರ್. ಹಲೋ, ಎಲ್ಲಿದ್ಯಾ ಅಪ್ಪು? ಮನೇಲಿದ್ದೀನಣ್ಣ. ಅಪ್ಪು, ಮನೆಗೆ ಏನಾದ್ರು ಪಾರ್ಸೆಲ್ ಬಂದಿತ್ತಾ? ಹಾ ಬಂದಿತ್ತಣ್ಣ. ಪ್ಲೀಸ್ ಅದಲ್ಲೇ ಇರಲಿ, ಯಾರು ಟಚ್ ಮಾಡಕೋಬೇಡಿ. ಯಾಕಣ, ಏನು ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಬಂದಿರೋ ಜಾಕೆಟ್ ತಾನೆ. ಹೌದಣ್ಣ, ನೀನ್ ಕಳ್ಸಿದ್ದ? ಯಾರು ಟಚ್ ಮಾಡಬೇಡಿ ಅದನ್ನ, ಯಾರು ಹಾಕಿಲ್ಲ ತಾನೆ? ಅದಲ್ಲೇ ಇದೆ ತಾನೆ? ಇಲ್ಲ ಅಣ್ಣ, ಅದನ್ನ ಅತ್ತಿಗೆಗೆ ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ವಿ.
ಏನ್ ಹೇಳ್ತಿದ್ಯಾ? ಮಂಗಳವರ ಫೋನ್ ಕೊಡು, ಅದನ್ನ ಜಿಪ್ ಹಾಕೋಬಾರ್ದು. ಅಪ್ಪು ಅದನ್ನ ಜಿಪ್ ಹಾಕೊಳ್ಳಂಗಿಲ್ಲ, ಬೇಗ ತಡಿ ಹೋಗು. ಅಪ್ಪು ಫಸ್ಟ್ ಹೋಗು. ಸರಿ ಅಣ್ಣ. ಏನಮ್ಮ ನೀನು? ಅಲ್ಲ, ರಾಜೀವ ಕಾಲ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಯೋಚನೆ ಮಾಡ್ತಿದ್ದೆ ಅಪ್ಪ, ರಾಜೀವ ಕಾಲ್ ಮಾಡಿಲ್ಲ ಅಂತ ನನ್ನಷ್ಟಕ್ಕೆ ನಾನೇ ಬೇಜಾರು ಮಾಡ್ಕೋತಿದ್ದೆ. ನೀನೇ ಒಂದ್ಸಲ ಯೋಚನೆ ಮಾಡಿ ನೋಡು, ನನ್ನ ಹೋಟೆಲ್ ಮಗು ಇದೆ ಅಂತ ನಂಬಿರೋನೆ ಇವಾಗ ಹೀಗೆ, ಇನ್ನು ಅವನಿಗೇನಾದ್ರೂ ನನ್ನ ಹೋಟೆಲ್ ಮಗು ಇಲ್ಲ, ನನಗೆ ಮಗು ಆಗೋದೇ ಇಲ್ಲ ಅಂತ ಗೊತ್ತಾದ್ರೆ ಇನ್ ಹೇಗಿರ್ಬೋದಪ್ಪ? ಅವನು ನನ್ನಿಂದ ತುಂಬಾ ದೂರ ಹೋಗ್ಬಿಡ್ತಾನಲ್ವಾ? ಮಗಳೇ, ಈ ಕಲ್ಪನೆಗಳ ಹೆದರ್ಸೋ ತರ ವಾಸ್ತವ ಯಾವತ್ತು ಹೆದರ್ಸಲ್ಲ ಕಣಮ್ಮ. ವಾಸ್ತವ ಸಹಜವಾಗಿರತ್ತೆ, ಆದ್ರೆ ಕಲ್ಪನೆ ಭಯಂಕರ ಕಣಮ್ಮ, ಭಯಂಕರ. ಸುಮ್ಮನೆ ಇಲ್ದಿರೋದೆಲ್ಲ ಕಲ್ಪನೆ ಮಾಡ್ಕೊಂಡು ಮನ್ಸು ಹಾಲ್ ಮಾಡ್ಕೋಬೇಡ. ನಾನು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀನಿ ಅಪ್ಪ. ರಾಜೀವನ್ಗೆ ಮಂಗಳಗೌರಿ ತುಂಬಾನೇ ಮುಖ್ಯ. ಅವನ ಜೀವನದಲ್ಲಿ ಅವನು ಎಲ್ರಿಗಿಂತ ಮೊದಲನೇ ಸ್ಥಾನ ಕೊಡೋದು ಮಂಗಳಗೌರಿಗೆ ಮಾತ್ರ, ಮಿಕ್ಕವ್ರಿಗೆಲ್ಲ ನಂತರದ ಸ್ಥಾನ. ನಾನು ಅವನ ಹೆಂಡತಿ, ಅವನ ಜೊತೆ ಸಂಸಾರ ಮಾಡಿರ್ಬೋದು, ಅವೆಲ್ಲವೂ ನಿಜಾನೇ. ಆದ್ರೆ ನನ್ನ ಸ್ಥಾನ ಕೂಡ ಮಂಗಳಗೌರಿ ನಂತರದ ಸ್ಥಾನ ಅಷ್ಟೇ. ನನ್ನ ಹೋಟೆಲ್ ಇವನ್ ಮಗು ಇದೆ, ಅದು ನಮ್ ಸಂಬಂಧನ ಗಟ್ಟಿ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ. ನಮ್ಗ ಹುಟ್ಟು ಮಗು ಹೆಣ್ಣಾಗಿದ್ರೆ ಅದನ್ನೇ ಮಂಗಳಗೌರಿ ಅಂದ್ಕೊಳ್ಳೋಣ ಅಂತ ಎಷ್ಟೋ ಸಲ ಮಾತಾಡ್ಕೊಂಡಿದ್ವಿ ಅಪ್ಪ. ಅಣ್ಣ, ಇನ್ ಬರೀ 7 ನಿಮಿಷ ಇದೆ. ನಂದಿನಿ ಡಾಕ್ಟರ್ ಚೂರ್ ಚೂರ್ ಆಗೋಗ್ತಾಳೆ. ಅವಳ ಸಾವಿಂದ ಅಪ್ಪು ಎಲ್ಲ ನನ್ನ ಕಾಲ್ಗುಣದಿಂದ ಕಾರಣ ಅಂತ ಹೇಳಿ ಹೊರಟೋಗ್ತಾನೆ, ಅಥವಾ ನನ್ನ ಮಗಳು ಕಣ್ಮುಂದೆ ಅವಳು ಸಾಕಿದ ನಂದಿನಿ ಸತ್ತೋದಾಗ ಅವಳಿಗೆ ನೋವಾಗುತ್ತೆ, ಸಂಕಟ ಆಗುತ್ತೆ. ಇವನ್ ಕೈ ಹಿಡ್ದು ಬಂದಿದ್ದಕ್ಕೆ ತಾಯಿ ಒಂದೇ ದಿವ್ಸಕ್ಕೆ ಸತ್ತೋದ್ಲು ಅಂತ ಯೋಚನೆ ಬರುತ್ತೆ. ಎಲ್ಲ ಇವನಿಂದಾನೇ ಆಯ್ತು ಅಂತ ಅನ್ಸುತ್ತೆ. ನಿಜ ಅಣ್ಣ, ಅವಳನ್ನ ಸಾಯಿಸಿದ್ದು ನಾವೇ ಅಂದಾಗ ಅದಕ್ಕೆ ಕಾರಣ ಅಪ್ಪು ಅಂತ ಕ್ರಿಯೇಟ್ ಮಾಡೋದು ಅಷ್ಟು ಕಷ್ಟ ಆಗಲ್ಲ. ಅದನ್ನು ಮಾಡೋಣ. ಏನೇ ಮಾಡಿದ್ರು ವಾಸಿ ಆಗದ ದೊಡ್ಡ ಗಾಯ ರಚ್ಚು ಮನ್ಸಲ್ಲಿ ಮಾಡಿಬಿಟ್ರೆ ಅವಳನ್ನ ನಮ್ ಕಡೆ ಕರ್ಕೊಂಡ್ ಬರೋದು ದೊಡ್ಡ ಕಷ್ಟದ ವಿಚಾರ ಏನಲ್ಲ. ಎಲ್ಲ ನಾವ್ ಅನ್ಕೊಂಡಾಗೆ ಆಗತ್ತೆ, ಆದ್ರೆ ನನ್ ಯೋಚನೆ ಇರೋದು ಬೇರೆ. ಅಲ್ಲಿ ರಾಜೀವ ಇದ್ದಾನೆ, ಅವನೇನಾದ್ರೂ ಮಾಡಿ ಅವಳನ್ನ ಕಾಪಾಡ್ಬಿಟ್ರೆ ಇನ್ ಉಳ್ದಿರೋದು 6 ನಿಮಿಷ. ಇಷ್ಟ್ರಲ್ಲಿ ಆ ಭಗವಂತ ಬಂದ್ರು ಏನು ಮಾಡಕ್ ಆಗಲ್ಲ. ನಂದಿನಿ ಸಾಯ್ತಾಳೆ, ಇನ್ ನಮ್ ಸಂತೋಷದ ತೂಕ ಜಾಸ್ತಿ ಆಗ್ಬೇಕು ಅಂದ್ರೆ ರಾಜೀವನು ಸಾಯ್ಬೇಕು. ರಾಜೀವನು ಸಾಯ್ತಾನೆ ಅಣ್ಣ. ಕೌಂಟ್ ಡೌನ್ ಶುರು, ಸಾವಿನ ಕೌಂಟ್ ಡೌನ್ ಶುರು. ಟಿಕ್ ಟಾಕ್ ಟಿಕ್ ಟಾಕ್.